नमस्कार वीक्षकरे, नानु निम्म मंजुनाथ अड्वोकेट माताड्ता इरोदु। इवत्तु कानूनिन विचार तिळिसुत्तिद्दीनि। एनप्प अदु अंत हेळिद्रे, पोलीसिनवर बळि होदाग, दूरन्न दाखले माड्लिक्के होदाग, एफ् ऐ आर् रिजिस्टर् माडिसलिक्के होदाग, एफ् ऐ आर् रिजिस्टर् माडुव मुन्न नीवु निम्म बळि इरुवंतह साक्षिगळन्न पोलीसिनवरिगे कोडबेके बेडवे? ಕೊಡಬೇಕು ಅಂದರೆ ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು, ಕೊಡಬಾರದು ಅಂದರೆ ಯಾವಾಗ ಕೊಡಬಾರದು, ಕೊಟ್ಟರೆ ಏನಾಗುತ್ತೆ, ಸಮಸ್ಯೆ ಏನು, ಕೊಡುವ ರೀತಿ ಹೇಗೆ, ಮತ್ತು ಎಫ್ ಐ ಆರ್ ರಿಜಿಸ್ಟರ್ ಆದ ನಂತರವೇ ನೀವು ಕೊಡುವುದು ಒಳ್ಳೆಯದು ಅಂತ ಯಾಕೆ ನಾನು ನಿಮಗೆ ಹೇಳ್ತೇನೆ ಎಂಬುದರ ವಿಚಾರವಾಗಿ ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಈ ಒಂದು ಲೀಗಲ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಾನು ಇದೇ ತರಹದ ವಿಡಿಯೋಗಳನ್ನು ನಾನು ಪ್ರತಿನಿತ್ಯ ಯೂಟ್ಯೂಬಿನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೀವು ಪ್ರಥಮ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತದನಂತರ ನೀವು ಯೂಟ್ಯೂಬಿನ ಇನ್ಬಾಕ್ಸಿಗೆ ಹೋದಾಗ ನೀವು ಪ್ರತಿನಿತ್ಯ ವಿಡಿಯೋ ಇದ್ದಾಗ ಅಲ್ಲಿ ಈ ಮಂಜುನಾಥ್ ಅಡ್ವೊಕೇಟ್ ಅನ್ನೋದು ಐಕಾನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ವಿಡಿಯೋಗೆ ಹೋದರೆ ನಾನು ಎಲ್ಲ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ನೀವು ಪ್ರತಿನಿತ್ಯ ಬಿಡುವಿದ್ದಾಗೆಲ್ಲ ನೋಡಿ ಜ್ಞಾನವನ್ನು ಪಡ್ಕೊಳ್ಳಿ. ನಹಿ ಜ್ಞಾನೇನ ಸದೃಶಂ ಇಹ ಭಾರತ, ಜ್ಞಾನವು ಒಳ್ಳೆಯದು. ಅದರಲ್ಲಿಯೂ ಕೂಡ ಇದು ಲಾ ಆಫ್ ದ ಲ್ಯಾಂಡ್, ಲಾ ಇಸ್ ಸುಪ್ರೀಮ್ ಇರುವಂತಹ ಲ್ಯಾಂಡ್ ಇದು. ಸೊ ಈ ಒಂದು ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರ ಕಾನೂನು ತಿಳುವಳಿಕೆ ಇರಬೇಕು, ಮತ್ತು ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಕೋರ್ಟ್ಗಳು ಹೇಳುತ್ತೆ. ಆದ್ದರಿಂದ ನೀವು ಬಿಡುವಿದ್ದಾಗೆಲ್ಲ ಆದಷ್ಟು ಕಾನೂನನ್ನು ತಿಳ್ಕೊಂಡ್ರೆ ಬಲಿಷ್ಠರಾಗ್ತೀರಾ, ಧೈರ್ಯ ಬರುತ್ತೆ, ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಬರುತ್ತೆ, ಬೇರೆಯವರು ನಿಮ್ಮ ಶೋಷಣೆಯನ್ನು ಮಾಡೋದನ್ನು ನೀವು ತಡೆಗಟ್ಟಬಹುದು ಅಂತ ಹೇಳ್ತಾ ನಾನು ಈ ಒಂದು ವಿಚಾರಕ್ಕೆ ಬಂದುಬಿಡ್ತೇನೆ. ಮತ್ತು ನನ್ನನ್ನು ಯಾರಾದರೂ ಸಂಪರ್ಕಿಸಬೇಕಾಗಿದ್ದೆ ಆದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ, ನೀವು ಆ ಡೀಟೇಲ್ಸ್ಗಳನ್ನ ನೋಡಿಕೊಂಡು ನನ್ನನ್ನು ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ. ನೋಡಿ, ಒಂದು ಪೊಲೀಸಿನ ಕಂಪ್ಲೇಂಟ್ ಅಂತ ನೀವು ಕೊಡೋಕ್ಕೆ ಹೋದಾಗ ಯೂಶ್ವಲಿ ಏನು ಮಾಡ್ತಾರೆ, ರೈಟಿಂಗ್ನಲ್ಲಿ ನೀವು ಕಂಪ್ಲೇಂಟನ್ನು ಕೊಟ್ಟು ಬೋರಲ್ಲಾಗಿ ಹೇಳಿಬಿಟ್ಟು ನಾನು ಕರೆಸ್ತೀನಿ ಮಾತಾಡ್ತೀನಿ ಅಂತಂದಾಗ ನಿಮ್ಮ ಹತ್ರ ಇರತಕ್ಕಂತಹ ಮುಖ್ಯವಾದಂತಹ ವಿಚಾರಗಳನ್ನು ಪೊಲೀಸರವರ ಬಳಿ ತಕ್ಷಣಕ್ಕೆ ಹೇಳೋದಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಹತ್ರ ಇರತಕ್ಕಂತಹ ಏನು ಸಾಕ್ಷಿಗಳು ಏನಿದೆಯೋ ಅದನ್ನು ಅಷ್ಟೇ ಏನೇನಿದೆ ಎತ್ತ ಅಂತ ಹೇಳಿದ್ರೆ ನೀವು ಹೇಳೋಕ್ಕೆ ಹೋಗಬೇಡಿ. ಸೊ ಇಟ್ ಈಸ್ ಅಂದರೆ ನೀವು ಎಫ್ ಐ ಆರ್ ರಿಜಿಸ್ಟರ್ ಮುನ್ನ ನೀವು ಇದನ್ನೆಲ್ಲ ಕೊಡಬೇಡಿ ಅಂತ ನಾನು ಹೇಳೋದು. ಅದು ನಿಮಗೆ ನೀವು ನೋಡ್ಕೊಳ್ಳಿ, ದ ಕ್ರೆಡಿಬಿಲಿಟಿ ಆಫ್ ಎ ಪರ್ಸನ್ ಅಂಡ್ ಅವರ್ ಪೊಲೀಸ್ ಆಫೀಸರ್ ಹೌ ಹೀಸ್ ಅಂತ. ಕೆಲವು ಸತಿ ನಾವು ಸಿನಿಮಾಗಳು ಅದು ಇದೆಲ್ಲ ನೋಡ್ಕೊಂಡಿರ್ತೀವಿ. ಸೊ ಎಲ್ಲ ಆಫೀಸರ್ಸ್ಗಳಾಗಿರೋದಿಲ್ಲ, ಒಳ್ಳೆ ಎಮಿನೆಂಟ್ ಆಫೀಸರ್ಸ್ಗಳಿರ್ತಾರೆ, ಪ್ರಾಮಾಣಿಕ ಆಫೀಸರ್ಸ್ ಇರ್ತಾರೆ. ಕೆಲವರು ಅಲ್ಲಿಂದ ಅಲ್ಲಲ್ಲಲ್ಲಿಗೆ ಅದನ್ನು ಇನ್ಫಾರ್ಮೇಷನ್ ಲೀಕ್ ಮಾಡ್ತಾರೆ, ಮತ್ತು ಎದುರುಗಡೆ ಪಾರ್ಟಿಗೆ ಹೇಳಿಬಿಡ್ತಾರೆ, ಅವ್ರು ಎಚ್ಚೆತ್ಕೊಳ್ಳೋಕೆ ಹೇಳೋದು ಮಾಡೋದು ಇದೆಲ್ಲ ನಡೀತಾ ಇರುತ್ತೆ, ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ. ಸೊ ಇಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಹತ್ರ ಇರುವಂತಹ ಏನು ಸಾಕ್ಷಿಗಳನ್ನು ಇಮ್ಮಿಡಿಯೇಟಾಗಿ ಬಿಟ್ಕೊಡಬೇಕಾ, ದೂರು ದಾಖಲಿಸುವ ಮುನ್ನ, ರಿಜಿಸ್ಟರ್ ಮಾಡುವ ಮುನ್ನ ಎಂಬುದೇ ಇವತ್ತಿನ ಪ್ರಶ್ನೆ. ಖಂಡಿತ ಮಾಡಬೇಡಿ, ನೀವು ಹೋಗಿ ನೀವು ಕಂಪ್ಲೇಂಟನ್ನು ಕೊಡಿ, ರೈಟಿಂಗ್ನಲ್ಲಿ ನಿಮ್ಮ ಕಂಪ್ಲೇಂಟನ್ನು ಕೊಡಿ, ವಿತ್ ಅಕ್ನಾಲೆಡ್ಜ್ಮೆಂಟನ್ನು ನೀವು ತಗೊಳ್ಳಿ. ಮತ್ತು ಅವರಿಗೆ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಖಂಡಿತವಾಗಿಯೂ ನೀವು ಅಸಿಸ್ಟ್ ಮಾಡಬೇಕಾಗ್ತದೆ. ನಿಮ್ಮ ಹತ್ರ ಏನಿದೆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನೀವೆಲ್ಲ ಕೊಡಬೇಕಾಗ್ತದೆ. ಯಾವಾಗ ಅಂದರೆ ಎಫ್ ಐ ಆರ್ ರಿಜಿಸ್ಟರ್ ಆದಮೇಲೆ. ಅದಕ್ಕಿಂತ ಮುಂಚೆನೆ ಅವರು ಇಲ್ಲ ನಾನು ನೋಡಬೇಕು, ನಾನು ಇಲ್ಲಿ ಯಾವುದು ಪ್ರೈಮಾಫೆಸಿ ಇಲ್ಲ, ಸೊ ಎವಿಡೆನ್ಸನ್ನು ನೀವು ಕೊಡಲಿಲ್ಲ ಅಂತೇಳಿದ್ರೆ ನಾನು ಎಫ್ ಐ ಆರ್ ಮಾಡೋಕ್ಕೆ ಬರೋದಿಲ್ಲ ಅಂತೆಲ್ಲ ಹೇಳಿದಾಗ ನೀವೇನು ಮಾಡಬೇಕು ಅಂದರೆ ರಿಜಿಸ್ಟರ್ಡ್ ಪೋಸ್ಟ್ ವಿತ್ ಅಕ್ನಾಲೆಡ್ಜ್ಮೆಂಟ್ ಮುಖಾಂತರ ನೀವು ಕಳಿಸಿಕೊಡಿ. ಆವಾಗ ಅವರು ಬೇರೆ ರೀತಿಯಲ್ಲೇ ಆ್ಯಕ್ಟನ್ನು ಮಾಡ್ತಾರೆ. ಸೊ ಈ ತರಹ ನೀವು ಏನು ಎವಿಡೆನ್ಸ್ಗಳನ್ನು ತುಂಬ ಸೇಫಾಗಿ ಇಟ್ಕೊಳ್ಳೋದನ್ನು ನೋಡಿ. ಅವ್ರಿಗೇನೇ ಕೊಟ್ಟಾಗ ನೀವು ಒಂದು ಕಾಪಿ ನಿಮ್ಮ ಹತ್ರ ಇರಲಿ. ಸೊ ಎಲ್ಲವೂ ಅವರಿಗೆ ನೀವು ಕೊಟ್ಬಿಡಬೇಡಿ ಎಂಬುದಾಗಿ ನಾನು ನಿಮಗೆ ಇವತ್ತು ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಸೊ ಯೂಶ್ವಲಿ ಪೊಲೀಸರು ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡೋಕೆ ಹೋದಾಗ ದೆ ವಿಲ್ ಚೆಕ್ ದೆ ವಿಲ್ ಡೌಟ್ ಆ್ಯಂಡ್ ಯು ಆರ್ ಯುನೋ ಬೋನಫೈಡ್ ಆ್ಯಂಡ್ ಕ್ರೆಡಿಬಿಲಿಟಿ. ಸೊ ಇದೆಲ್ಲ ಮಾಡೇ ಮಾಡ್ತಾರೆ ಆಬ್ವಿಯಸ್ಲಿ. ಸೊ ಆದಾಗ ನೀವು ಹೋದಾಗ ಇಲ್ಲ ನಿಮ್ಗೆ ನಿಜವಾದ ಅನ್ಯಾಯ ಆಗಿದೆ ಅಂಥೇಳಿ ನೀವು ಪೊಲೀಸರವರಿಗೆ ಕನ್ವಿನ್ಸ್ ಮಾಡಬೇಕಾಗ್ತದೆ. ಮತ್ತು ರೈಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ಅಕ್ನಾಲೆಜ್ಮೆಂಟ್ ತೊಗೊಂಡು ನೀವು ತದನಂತರ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ನೀವು ಡೀಟೇಲ್ಸ್ಗಳನ್ನ ಸಾಕ್ಷಿಗಳನ್ನ ನೀವು ಕೊಡಿ. ಅವರು ಯಾವ ಸಿ ಆರ್ ಪಿ ಸಿ ಅಂಡರಲ್ಲಿ ಅವರು ನಿಮಗೆ ನೋಟಿಸನ್ನು ಕೊಡ್ತಾರೆ, ನಿಮಗೆ ಸಾಕ್ಷಿಗಳೇನಿದೆ ತೊಗೊಂಡು ಬಂದು ಕೊಡಿ ಅಂತಂದಾಗ ಆಗ ನೀವು ಎಫ್ ಐ ಆರ್ಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ನೀವು ತೊಗೊಂಡೋಗಿ ಕೊಡಿ. ಯಾವ ಸೆಕ್ಷನ್ನು, ಯಾವ ಆ್ಯಕ್ಟು, ಯಾವ ಒಂದು ಪ್ರೊಸೀಜರ್ ಮುಖಾಂತರ ಕೇಸನ್ನು ಇನ್ವೆಸ್ಟಿಗೇಷನ್ ಅವರು ನಡೆಸ್ತಾರೆ ಅನ್ನೋದು ಎಫ್ ಐ ಆರ್ ದಾಖಲಾದ ನಂತರವೇ ಗೊತ್ತಾಗೋದು. ಆದ್ದರಿಂದ ನಾನು ನಿಮ್ಮ ಮಾತು
ಮಾತನ್ನು ಹೇಳ್ತಾ ಇದ್ದೀನಿ. ಬಿಫೋರ್ ಎಫ್ ಐ ಆರ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಯಾವ ಒಂದು ಪ್ರಾವಿಷನ್ ಅಂಡರಲ್ಲಿ ಅವರು ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಎಫ್ ಐ ಆರ್ ಆದಮೇಲೆ ಕ್ಲಿಯರ್ ಆಗಿ ಅಪರಾಧ ಏನು, ಅಪರಾಧದ ಪ್ರಕ್ರಿಯೆ ಏನು, ಯಾವ ಪ್ರಾವಿಷನ್ ಅಂಡರಲ್ಲಿ ಅವರು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಗೊತ್ತಾದಾಗ ಆ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಏನೋ ಸಾಕ್ಷಿಗಳನ್ನು ಕೊಡುವ ಜವಾಬ್ದಾರಿ ನಿಮಗಿರುತ್ತೆ. ತದನಂತರ ನೀವು ಆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ನೀವು ಎಲ್ಲ ಡೀಟೇಲ್ಸ್ಗಳನ್ನು ಮಾಹಿತಿಯನ್ನು ಕೊಡಿ, ಏನೇ ಕೊಟ್ಟರು ನಿಮ್ಮ ಬಳಿ ಮಾಹಿತಿಯನ್ನು ಇಟ್ಕೊಂಡಿರಿ. ಸೊ ಅಂತ ಹೇಳ್ತಾ ಈ ಒಂದು ಟಿಪ್ಸನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಇದು ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೇನೆ. ಸೊ ಐ ಥಿಂಕ್ ಎಲ್ಲ ವಿಷಯನ ನಾನು ಕವರ್ ಮಾಡಿದ್ದೇನೆ. ಯಾಕೆ ಅಂತಲೂ ನಾನು ನಿಮಗೆ ಹೇಳಿದ್ದೇನೆ, ಯಾಕಂದರೆ ಮೋಸ ಹೋಗುವ ಸಾಧ್ಯತೆಗಳು ಇದೆ. ಎಷ್ಟು ಕಡೆ ನಾನು ನೋಡಿದ್ದೇನೆ, ಎಫ್ ಐ ಆರ್ ರಿಜಿಸ್ಟರ್ ಮಾಡ್ದೇ ಎಲ್ಲ ಡೀಟೇಲ್ಸ್ಗಳನ್ನ ಕೊಟ್ಬಿಡ್ತಾರೆ ಅಮಾಯಕರು. ಕೆಲವರು ಅವ್ರ ಹತ್ರ ಇರೋದನ್ನ ಕೊಟ್ಬಿಡ್ತಾರೆ, ಆಮೇಲೆ ಇರೋ ಸಾಕ್ಷಿನೂ ಕಳ್ಕೊಂಡ್ಬಿಡ್ತಾರೆ. ಅಲ್ಲಿ ನೋಡಿದ್ರೆ ಎಫ್ ಐ ಆರ್ ರಿಜಿಸ್ಟರ್ ಆಗಿರೋದಿಲ್ಲ, ಎಫ್ ಐ ಆರ್ ರಿಜಿಸ್ಟರ್ ಮಾಡೋಕೆ ಆಮೇಲೆ ಇವ್ರ ಹತ್ರ ಯಾವುದೇ ರೀತಿ ಸಾಕ್ಷಿಗಳು ಇರೋದಿಲ್ಲ, ಸಾಕ್ಷಿಗಳ ನಾಶ ಆಗಿರುತ್ತೆ. ಸೊ ಈ ರೀತಿಯೆಲ್ಲ ನಾವು ನೋಡ್ತಾ ಇರೋದ್ರಿಂದ ಇದು ಈ ಒಂದು ತಿಳುವಳಿಕೆಯನ್ನು ಅರಿವನ್ನು ನಾನು ಮೂಡಿಸುವ ಸಲುವಾಗಿ ವಿಡಿಯೋನ ಮಾಡಿದೆ. ಸೊ ಇಷ್ಟ ಆಗಿದೆ ಅದು ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.